ನಮ್ಮ ರಿಪೋರ್ಟರ್ ಸುರೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಸರ್ಪ್ರೈಸ್ ಇದು ಕುಮಾರಸ್ವಾಮಿ ಅವರ ಸಲಹೆ? ಅಜಿತ್, ಖಂಡಿತವಾಗ್ಲೂ ಕೂಡ ನಾವು ಮೊದಲು ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಸರ್ವಪಕ್ಷಗಳ ಸಭೆ ಅಂತಂದ್ರೆ ಎಲ್ಲಾ ಪಕ್ಷಗಳ ನಾಯಕರು ಒಟ್ಟಾಗಿ ಒಂದ್ ಕಡೆ ಕೂತು ಚರ್ಚೆ ಮಾಡ್ತಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಎಲ್ಲರೂ ಕೂಡ ವರ್ಚುವಲ್ ಮೂಲಕ ಅಂದ್ರೆ ಬೇರೆ ಬೇರೆ ಕಡೆ ಕೂತ್ಕೊಂಡು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡ್ರಂತದ್ದು. ಯಾಕಿಂತ ಪರಿಸ್ಥಿತಿ ಅಂದ್ರೆ ಖುದ್ದು ಸಿಎಂ ಯಡಿಯೂರಪ್ಪ ಮತ್ತೆ ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಕೊರೋನಾ ಸೋಂಕಿಗೆ ತುತ್ತಾಗಿರುವಂತದ್ದು. ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ ಕುಮಾರಸ್ವಾಮಿ ಅವರಿಂದ ಈ ಮಾತನ್ನು ನಾವು ನಿರೀಕ್ಷೆ ಮಾಡಬಹುದಾಗಿತ್ತು. ಯಾಕೆ ಅಂತಂದ್ರೆ ಅವರಿಗೆ ಪರಿಸ್ಥಿತಿಯ ಗಂಭೀರತೆ ಇದೀಗ ಅರಿವಾಗಿದೆ. ಆದ್ದರಿಂದಲೇ ಅವರು ಇಂಥ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ. ತಕ್ಷಣದಿಂದಲೇ 15 ದಿನಗಳ ಕಾಲ ಲಾಕ್ಡೌನ್ ಅನ್ನ ಮಾಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂತದ್ದು ಬೇಡ, ನಾವು ನಿಮ್ಗೆ ಎಲ್ಲ ಸಹಕಾರವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅಂತಂದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ವೈಯಕ್ತಿಕ ಅಭಿಪ್ರಾಯದಂತೆ ಬಿಂಬಿತ ಆಗ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ರೇವಣ್ಣ ಅವರು ಮಾತಾಡಿದ್ರು ಲಾಕ್ಡೌನ್ ಬೇಡ ಅಂದ್ರೆ, ಅವರು ಜೆಡಿಎಸ್ ನ ಒಟ್ಟಾರೆ ಅಭಿಪ್ರಾಯ ಅಲ್ಲ ಅಂತ. ಎಕ್ಸಾಕ್ಟ್ಲಿ, ಯಾಕೆ ಅಂತಂದ್ರೆ ಇದು ಕೂಡ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಒಂದೇ ಪಕ್ಷದ ನಾಯಕರು ಅದರಲ್ಲೂ ಕೂಡ ಸಹೋದರರ ಮಾತಿನಲ್ಲೇ ವೈರುಧ್ಯಗಳು ಇರುವಂತದನ್ನ ಕೂಡ ನಾವು ಕಾಣ್ತಾ ಇದ್ದೀವಿ. ಲಾಕ್ಡೌನ್ ಬೇಡ ಅಂತ ಎಸ್ ಡಿ ರೇವಣ್ಣ ಅವರು ಹೇಳಿದಂತ ಸ್ವಲ್ಪ ಹೊತ್ತಿನಲ್ಲಿ ಕುಮಾರಸ್ವಾಮಿ ಅವರು ಲಾಕ್ಡೌನ್ ಮಾಡಿ, ತಕ್ಷಣದಿಂದಲೇ ಲಾಕ್ಡೌನ್ ಮಾಡಿ 15 ದಿನಗಳ ಕಾಲ ಲಾಕ್ಡೌನ್ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದ್ ರೀತಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇವರು ಅನುಭವಿಸ್ತಾ ಇದ್ದಾರೆ, ಈಗಾಗಲೇ ಕೊರೋನಾ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಇದ್ದಾರೆ, ಅದರ ಭೀಕರತೆ ಕೂಡ ಇವರಿಗೆ ಅರಿವಾಗಿದೆ. ಆದ್ದರಿಂದಲೇ ಕುಮಾರಸ್ವಾಮಿ ಅವರಿಂದ ಇಂಥ ಒಂದು ಮಾತನ್ನ ನಾವು ಕೇಳ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು ಆದಿತ್ಯ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಮಾರಸ್ವಾಮಿ ಅವರ ವೈಯಕ್ತಿಕ ಅಭಿಪ್ರಾಯದಂತೆ ವ್ಯಕ್ತ ಆಗ್ತಾ ಇದೆ. ರೇವಣ್ಣ ಅವರು ಮಾತಾಡಿದ್ರು ಸ್ವಲ್ಪ ಹೊತ್ತಿಗೆ ಮುಂಚೆ ಲಾಕ್ಡೌನ್ ಬೇಡ ಅಂತ. ಒಂದು ವಿರೋಧ ಪಕ್ಷವಾಗಿ ಜೆಡಿಎಸ್ ನ ಅಭಿಪ್ರಾಯವಾ ಇದು? ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಜೆಡಿಎಸ್ ನ ಅಭಿಪ್ರಾಯ ಕರ್ನಾಟಕದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಗೆ ಬರಬೇಕು ಅನ್ನೋದಾ? ನೋಡ, ಸರ್ವಪಕ್ಷ ಸಭೆ ಮತ್ತೆ ಮುಂದುವರೆದಿದೆ. 15 ದಿನಗಳ ಲಾಕ್ಡೌನ್ ತಕ್ಷಣ ಜಾರಿಗೆ ಬರಬೇಕು, ಮುಲಾಜಿಲ್ಲದೆ ಲಾಕ್ಡೌನ್ ಮಾಡಿ ಅಂತ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಜೊತೆಗೆ ಇನ್ನೊಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ ಎಸ್ ಆರ್ ಪಾಟೀಲ್ ಅವರು ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು. ಒಲವು ಲಾಕ್ಡೌನ್ ಪರವಾಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಡವರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಂಡು ಲಾಕ್ಡೌನ್ ಮಾಡಿ ಅನ್ನುವ ಸಲಹೆಯನ್ನ ಎಸ್ ಆರ್ ಪಾಟೀಲ್ರು ಕೊಟ್ರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.